ಎಲ್ಲಿ ಹೋಗ್ತಾ ಇದೀವಿ ನಾವು? ನಮಗೆ ಗೊತ್ತಿರೋರು ಒಬ್ಬರನ್ನ ಮೀಟ್ ಮಾಡಕ್ ಬಂದಿದ್ದೀವಿ. ಬಟ್ ನೀವು ಹೇಳಿರಲಿಲ್ಲ ಇದ್ಯಾವುದು. ಇಲ್ಲಿ ಬಂದ ನಿಮಗೆ ಗೊತ್ತಾಗುತ್ತಲ್ಲ ಅದಕ್ಕೆ ಹೇಳಲಿಲ್ಲ. ನೋಡಿ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಇವರತ್ರ ಬಂದು ಭೇಟಿ ಮಾಡಿದ್ಮೇಲೆ ಆರಾಮಾಗಿದ್ದಾರೆ, ಯಾವ ಜಗಳಗಳು ಇಲ್ಲ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ದಿಸ್ ಇಸ್ ಟೂ ಮಚ್. ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೋಬೇಕು, ಬೇರೆ ಯಾರತ್ರನೋ. ಆದ್ರೆ ಆಗ್ತಿಲ್ವಲ್ಲ, ತುಂಬಾ ದಿವಸದಿಂದ ನಾವು ನೋಡ್ತಿದೀವಿ ಅದು ಆಗ್ತಾನೆ ಇಲ್ಲ. ಆಗ್ತಿಲ್ಲ, ಇದೊಂದೇ ಲಾಸ್ಟ್ ಆಪ್ಷನ್. ಬಂದು ಮಾತಾಡಿ ಪ್ಲೀಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಂಡರ್ಸ್ಟ್ಯಾಂಡ್ ಎಲ್ಲ ಹೋಗಿರೋದಕ್ಕೆ ತಾನೆ ಇಲ್ಲಿವರೆಗೂ ಬಂದಿರೋದು. ಓಕೆ ಬನ್ನಿ ವಾಗ್ದೇವಿ ಪ್ರಭಾಕರ್ ದಂಪತಿಗಳೇ, ಬನ್ನಿ ಕೂತ್ಕೊಳ್ಳಿ. ಸಾರಿ ಸರ್, ಹಾಫ್ ಅನ್ ಅವರ್ ಲೇಟ್ ಆಯ್ತು. ಏಯ್, ಅದಕ್ಕೆ ನಮ್ಮೆ ಸಮಯ ಪಾಲನೆ ದುಃಖ ಕೊಡುತ್ತೆ, ಸಮಯದಂತೆ ನಡೆದ್ರೆ ಸುಖ ಬರುತ್ತೆ. ನೀವಿಲ್ಲಿಗೆ ಬಂದದ್ದು ನಿಮ್ಮ ಇಷ್ಟದಂತೆಯೂ ಅಲ್ಲ, ಇವನ ಆಸಕ್ತಿಯಿಂದಲೂ ಅಲ್ಲ, ಇದೊಂದು ಆ ಭಗವಂತನ ಅನುಸಂಧಾನ. ಬನ್ನಿ. ಏನಪ್ಪೇ ಪ್ರಭಾಕರ, ಟೈಮ್ ನೋಡ್ಕೊತಾ ಇದ್ದೀವ, ಆಸಕ್ತಿ ಇಲ್ವಾ ಇಲ್ಲಿ ಬಂದಿದ್ದು? ಇಲ್ಲ ಇಲ್ಲ, ಹಾಗೇನಿಲ್ಲ, ಬೇರೆ ಏನೋ ಕೆಲಸ ಇತ್ತು. ಇಲ್ಲ, ಹುಡುಗ ನೋಡಿ ಅವನ ಕಾಲಲ್ಲೇ ಡಿಸಅಗ್ರಿಮೆಂಟ್ ತೋರಿಸುತ್ತೆ. ನೀನ್ ನೋಡೋದು ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕೂತಿದೆಯಲ್ಲ, ಇದು ನಿನ್ನ ಅಗ್ರಿಮೆಂಟ್ ತೋರಿಸುತ್ತೆ. ಆ ಹುಡುಗ ಈ ನಡುವೆ ನಿಂಗೆ ಎಲ್ಲದಕ್ಕೂ ವಿರುದ್ಧ ಮಾತಾಡ್ತಾ ಇದ್ದಾನಲ್ಲ ಮೇ. ಹೌದು ಸರ್, ತುಂಬಾ ದಿನಗಳಾಯ್ತು ಇಬ್ರು ಮಧ್ಯೆ ಏನ್ ಸರಿ ಹೋಗ್ತಿಲ್ಲ, ಮತ್ತೆ ನೀವು ಫೋನ್ ಅಲ್ಲಿ ಹೇಳಿದ 7 ವರ್ಷ ಪ್ರೀತಿಸಿ ಮದುವೆ ಆದದ್ದು ಅಂತ. ಪ್ರೀತಿ ಏನೋ ಇದೆ ಅದು ನಿಜ, ಆದ್ರೆ ಇವನ ಬಿಡಕ್ಕೂ ಆಗ್ತಿಲ್ಲ, ಇರಕ್ಕೂ ಆಗ್ತಿಲ್ಲ, ಆತರ ಆಗ್ತಿರೋದು ಎಲ್ಲದಕ್ಕೂ ಅಂಡರ್ಸ್ಟ್ಯಾಂಡಿಂಗ್. ಈ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ ಮೊದ್ಲೇ ನೀನ್ ಪ್ರೀತಿ ಮಾಡಿದೆ, ಅವನ ಹಣ ನೋಡಿ ಪ್ರೀತಿ ಮಾಡಿದೆ ನೀನು? ಇಲ್ಲ. ಮತ್ತೆ ಯಾಕೆ ಯಾವ ನಂಬಿಕೆ ಮೇಲೆ ಪ್ರೀತಿ ಮಾಡಿದೆ ನೀನು? ಅವನ್ ಸಂಪಾದನೆ ಮಾಡ್ತಾನ ನಂಬಿಕೆ ಇತ್ತ ನಿನಗೆ? ಒಬ್ಬರ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗೋದು ಅವ್ರ ಮೇಲೆ ನಂಬಿಕೆ ಇದ್ರೆ ಅಲ್ವಾ ಸರ್, ನಾನು ಅದೇ ರೀತಿ ನಂಬಿದೆ. ಈಗ ನನ್ನ ನಂಬಿಕೆಗೆ ಮೋಸ ಆಗ್ತಿದೆ ಅನ್ನೋ ಹಾಗೇನಿಲ್ಲ, ಇವ್ ಸರಿ ಹೋಗ್ತಿಲ್ಲ, ಸಂಸಾರ ನಡೆಸೋಕೆ ನನಗೆ ಕೆಲವೊಂದು ಅವಶ್ಯಕತೆಗಳಿವೆ, ಅದಕ್ಕೆ ಇವ್ರ ಕಡೆಯಿಂದ ಕೋಆಪರೇಷನ್ ಸಿಗ್ತಿಲ್ಲ ಅಂತ ನನಗೆ ಅನಿಸ್ತಿದೆ. ಆ ಹುಡುಗ ಒಬ್ಬರ ಹತ್ರ ಜೀವನದಲ್ಲಿ ತಲೆಬಾಗಿದವನಲ್ಲ, ಅವನು ನಿನ್ನನ್ನು ತುಂಬಾ ಇಷ್ಟಪಟ್ಟ. ನಿಮ್ಮಿಬ್ಬರ ಈ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ಹೋಗ್ಬೇಕು ಅನ್ನೋ ಆಸಕ್ತಿ ಇಲ್ಲ ಅವ್ರಿಗೆ, ಆದ್ರೂ ನೀನ್ ಯಾಕೊಮ್ಮೆ ಇನ್ನೊಬ್ಬರ ಹತ್ರ ಕರ್ಕೊಂಡ್ ಬಂದೆ? ಇಬ್ಬರಲ್ಲಿ ಒಬ್ಬರು ಮುಂದುವರೆದ್ರೆ ತಾನೇ ಸರಿ ಇಲ್ಲ, ಸರಿ ಹೋಗೋದು ಅದಕ್ಕೋಸ್ಕರ ಕರ್ಕೊಂಡ್ ಬಂದೆ. ನೀನ್ MBA ಮಾಡಿ ಮನೆಯಲ್ಲಿ ಕೂತಿದ್ದೆ ಯಾಕೊಮ್ಮೆ ನಿನ್ನ ಇಬ್ಬರ ಮಕ್ಕಳನ್ನ ನೋಡ್ಕೋಬೇಕು ಅಂತಾನ? ಮದುವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇಬ್ರು ಕೆಲ್ಸಕ್ಕೆ ಹೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು, ಮನೆ ಕೆಲಸ ನೋಡ್ಕೊಳ್ಳೋದು ಯಾರು? ಆ ಹುಡುಗ ಕೆಲ್ಸಕ್ಕೆ ಹೋಗ್ತಾನೆ, ನೀ ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಂತ ಮನೇಲಿ ಇದ್ಬಿಟ್ಟಿದ್ಯಾ ಇಷ್ಟೆಲ್ಲ ಓದಿ? ಈಗಿನ ಪರಿಸ್ಥಿತಿಗಳು ಅನಿವಾರ್ಯ ಸರ್ ನನಗೆ. ಓಕೆ 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 ಓಕೆ. ಏನಪ್ಪ ಅಷ್ಟು ಡಿಸಗ್ರಿಮೆಂಟ್, ಅಷ್ಟು ಡಿಸ್ ಏನು ಇಂಟ್ರೆಸ್ಟ್ ಇಲ್ಲ ಆ ಹುಡುಗಿ ಬಗ್ಗೆ, ಯಾಕೋ ನೀನು ಅಷ್ಟು ಪ್ರೀತಿ ಮಾಡಿ ಮದುವೆ ಅಲ್ಲಿಂದ? ಹೌದು, ಯಾವಾಗಲೂ ಒಂದೇ ತರ ಇರೋದಿಲ್ವಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಿಮ್ಮಿಬ್ಬರ ವ್ಯಕ್ತಿತ್ವ ನೋಡಿದ್ರೆ ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀರಿ, ನಂಬುತ್ತೀರಿ, ಆದ್ರೆ ಯಾವುದೋ ಒಂದು ವಿಚಾರದಲ್ಲಿ ಆಕೆ ಪ್ರೀತಿ ನಿಮ್ ಬಗ್ಗೆ ಕಡಿಮೆ ಆಗಿದೆ ಅನ್ನೋ ದುಃಖ ನಿನ್ನನ್ನು ಕಾಡ್ತಾ ಇದೆ. ಇನ್ನೊಂದು ವಿಚಾರದಲ್ಲಿ ನೀನ್ ಆಕೆನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ದುಃಖ ಆಕೆಯಲ್ಲಿ ಕಾಡ್ತಾ ಇದೆ. ಸರ್ ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಆಫ್ ಆಲ್ ಆಸ್ ಯು ಸೆಡ್ ಇಲ್ಲಿ ಬರೋ ಒಂದು ವಿಚಾರನೆ ನನ್ಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ನಾಲ್ಕು ಗೋಡೆಗಳ ಮಧ್ಯೆ ನಡೆದಿರೋ ವಿಚಾರನ ಹೊರಗೆ ತರಬೇಕಾ ಅನ್ನೋದು ಒಂದು ಪ್ರಶ್ನೆ. ವಾಟ್ ಎವರ್ ಇಟ್ ಮೇಲೆ ಈಗ ಇಲ್ಲಿ ಬಂದಾಗಿದೆ, ಪ್ರೀತಿ ಮದುವೆ ಆಗಿದ್ದಂತೂ ನಿಜ. ಹಾಗಂತ ಈ ಪ್ರೀತಿ ಕಮ್ಮಿ ಆಗಿದೆ ಅಂತ ಅಲ್ಲ, ನನ್ನ ಮನೆ ನೋಡ್ಕೋತಾ ಇದ್ದಾಳೆ, ನನ್ನ ಮಕ್ಕಳು ನೋಡ್ಕೋತಾ ಇದ್ದಾಳೆ, ಎಲ್ಲ ಸರಿ, ನಾನು ದುಡಿಯೋದು ಅವಳಿಗೆ ಅಂತ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದೊಂದು ಪ್ರಶ್ನೆ. ಮಿಸ್ಸೆಸ್, ಇವಾಗ ನಿನ್ನ ಆಫೀಸ್ ಇದೆಯಲ್ಲಪ್ಪ, ನೀನು ಆಫೀಸ್ಗೆ ಕಮಿಟ್ ಆಗಿದ್ಯಾ, ಆಫೀಸ್ ಅಲ್ಲಿ ಸೀನಿಯರ್ಸ್ ಎಲ್ಲ ನೀನು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಹಾಗಂತ ಆಫೀಸ್ ನಿನಗೆ ಸಂಬಳ ಕೊಡದೇ ಇದ್ರೆ ನೀನ್ ಕೆಲಸ ಮಾಡ್ತೀಯಾ? ಮಾಡ್ತಿರೋದೇ ಸಂಬಳಕ್ಕಲ್ವಾ, ಸಂಬಳದಿಂದಲೇ ಮನೆ ನಡೆಸ್ಬೇಕಂತಲ್ವಾ? ಹಾ, ಹಂಗೇನಿಲ್ಲ, ನಿಮ್ಗೆ ಹಾಗಾದ್ರೆ ಸಂಬಳ ಕೊಟ್ಟು ಕೆಲಸ ಕೊಡದೇ ಇದ್ರೆ ಮಾಡ್ತೀಯಾ? ಕಷ್ಟ ಇರುತ್ತೆ. ಮತ್ತೆ ವೈ ಯು ಆರ್ ವರ್ಕಿಂಗ್, ವಾಟ್ ಇಸ್ ವರ್ಕ್? ವರ್ಕ್ ಇಸ್ ವರ್ಷಿಪ್. ಆ ವರ್ಷಿಪ್ ಅನ್ನೋದು
ಆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ನಿನ್ನ ಆಫೀಸು ನಿನಗೆ ಸಂಬಳ ಕೊಟ್ಟು ನಿನ್ನ ಕೆಲಸಕ್ಕೆ ಅನುಸಾರವಾಗಿ ಸಂಬಳ ಕೊಡ್ತಿದ್ರೆ ನೀ ಇನ್ನೊಂದು ಕೆಲಸ ಹುಡುಕ್ತೀಯ ಸರಿನಾ? ಓಕೆ, ಕೆಲಸಕ್ಕಿಂತ ಹೆಚ್ಚು ಸಂಬಳ ಕೊಟ್ರೆ ನಿನ್ನಲ್ಲಿ ದಾಸನ ಭಾವ ಬರುತ್ತೆ ನಿನಗೆ, ಅದು ಸರಿನಾ? ಓಕೆ, ಕೆಲಸಕ್ಕೆ ತಗ್ಗಟ್ಟಾಗಿ ನಿನಗೆ ಸಂಬಳ ಸಿಕ್ಕಿದ್ರೆ ತೃಪ್ತಿಯಾಗಿ ಕೆಲಸ ಮಾಡ್ತೀಯ ಸರಿನಾ? ಓಕೆ, ಸಂಬಳ ಕೊಡ್ತೀರಾ ನಿಮ್ಮ ಆಫೀಸ್, ನಿಮ್ಮ ಮಕ್ಕಳ ಫೀಸ್ ನಮ್ಮ ಆಫೀಸ್ ಇಂದ ಕೊಡ್ತೀವಿ, ನಿಮ್ಮ ಹೊಟ್ಟೆಗೆ ಅನ್ನ ಪದಾರ್ಥಗಳು ರೇಷನ್ ಕಳಿಸ್ಕೊಡ್ತೀವಿ, ನೀವು ಇರೋದಕ್ಕೆ ಜಾಗ ಕೊಡ್ತೀವಿ ಅಂತ ಡ್ರಿಪ್ ಅವ್ರ ಹತ್ರ ಇಟ್ಕೊಂಡು ಪ್ರತಿಯೊಂದಕ್ಕೂ ಅಪ್ಲಿಕೇಶನ್ ಹಾಕಿ ಅಕೌಂಟ್ ಬಿಲ್ ಕೊಡಿ ಅಂತ ಹೇಳಿದ್ರೆ ಕೆಲಸ ಮಾಡ್ತೀಯಪ್ಪ? ಎಲ್ಲ ಕಷ್ಟ ಆಗುತ್ತೆ, ನಮ್ದೇ ಒಂದು ಸ್ವಾಭಿಮಾನವೇ ಹೋದಲ್ವಾ? ಮತ್ತೆ ನೀನು ನಿಮ್ಮ ಪತ್ನಿಯನ್ನ ಪ್ರೀತಿ ಬೇರೆ ಜವಾಬ್ದಾರಿ ಬೇರೆ, ಆಕೆನು ಕರ್ಮಯೋಗ ಮಾಡ್ತಾ ಇದ್ರೆ ನೀನು ವೀಕ್ಲಿ ಆಫ್ ತಗೋತೀಯ, ಆಕೆ ವೀಕ್ಲಿ ಆಫ್ ತಗೋತಾ ಇಲ್ಲ, ಎವ್ರಿ ಟೈಮ್ ಡೇ ಅಂಡ್ ನೈಟ್ 24 hours ಸಮಯ ನಿಮ್ಗೆ ಅತ್ತೆ ಕಾಟ ಇದೆಯಾ? ಯಾಕೆ ನೀವು ದುಃಖ ಪಡ್ತಾ ಇದೀಯಾ? ಇಲ್ಲ ಸರ್, ಅತ್ತೆ ಕಾಟ ಎಲ್ಲ ಏನೂ ಇಲ್ಲ, ಅವರ ಮಟ್ಟ ತುಂಬಾ ಒಳ್ಳೆಯವರು. ಹೌದಾ? ಆದ್ರೆ ಊರಿಂದಾನೇ ಅಷ್ಟು ಮನಸ್ಸಿಗೆ ಅಮ್ಮ ಅತ್ತೆ ಕಾಟ ಇಲ್ಲ, ಮಕ್ಕಳು ಒಳ್ಳೆಯವರು, ಪ್ರೀತ್ಸ್ ಮದುವೆ ಆಗಿದೆಯಾ ಏನಮ್ಮ ಅಂತ ಏನಾದ್ರೂ ನೀನ್ ಕಾಟ ಕೊಡ್ತಾನ ನೋಡಿತಾನ? ಹೊಡೆಯೋದು ಬರೆಯೋದು ಅಂತ ಅಲ್ಲ ಸರ್, ಸಂತೋಷವಾಗಿಲ್ಲ ಅಷ್ಟೇ. ಬಾಗು, ಓಕೆ ನಾ ಹೊರಡ್ತೀನಿ. ಎಲ್ಲ ಹೋಗ್ತೀಯ? ಈ ಚೇಂಬರ್ಗೆ ಎಂಟ್ರಿ ಅಷ್ಟೇ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋರ್ಗೆ ಎಕ್ಸಿಟ್ ಇಲ್ಲ. ಇದೊಂಥರ ಧಮ್ಕಿ ಆಗತ್ತೆ. ಹೌದು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು, ಮತ್ತೆ ಆಕೆಯ ಜಾಗದಲ್ಲಿ ನೀನಿದ್ರು ಅಷ್ಟೇ. ಇವಾಗ ನೀ ಬಂದಿದ್ಯಲ್ಲಪ್ಪ, ನೀನ್ ನ್ಯಾಯವಂತ ಅಂತ ಪ್ರೂವ್ ಮಾಡ್ಕೊಂಡು ಹೋಗಪ್ಪ. 7 ವರ್ಷ ಸಂಸಾರ ನಡೆಸಿದೀನಿ, ಅವಳು ಚೆನ್ನಾಗಿ ನೋಡ್ಕೊಂಡಿದೀನಿ, ಮಕ್ಕಳಿಗೆ ಏನ್ ಬೇಕೋ ಅದು ತಂದು ಹಾಕಿ. 7 ವರ್ಷದಿಂದಪ್ಪಿ 7 ವರ್ಷದ ಹಿಂದೆ 7 ವರ್ಷ ಪ್ರೀತಿ ಕೂಡ ಮಾಡಿದ್ಯಪ್ಪಿ, ಆದ್ರೆ ನಿನ್ನ ಕಂಪನಿಯವರು ನಿನ್ನ ಹತ್ರ ನಡ್ಕೊಳ್ತಾ ಇರುವ ಪ್ರೀತಿಯಿಂದ ನೀನ್ ಅವರಿಗೆ ಒಬಿಡಿಯಂಟ್ ಆಗಿದ್ಯಾ? ನೀನು ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದೀಯಪ್ಪಿ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನೀನ್ ಏನ್ ತಪ್ಪು ಮಾಡ್ತಾ ಇದೀಯ ಅನ್ನೋ ಗೊತ್ತಾ? ಪ್ರೂವ್ ಮಾಡ್ಲಾ? ಇದು ನಮಗೆ ದಿನನಿತ್ಯದ ವಿಚಾರಗಳು, ನಿಮಗೆ ಹೊಸಾದಷ್ಟೇ. ಏನಂತ ಹೇಳಪ್ಪಿ ಹೇಳಿ ನೋಡಿ, ಆ ಹುಡುಗಿ 24 hours 365 days ನಿನಗೋಸ್ಕರ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೀತಿ ವೈಫ್ ಬೇರೆ, ನಿಮ್ಮ ಆಫೀಸ್ ಅಲ್ಲೇ ಈ ಹುಡುಗಿ ನಿನಗೆ ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರೆ ನೀನ್ ಆಕೆಗೆ ಪೇ ಮಾಡ್ತಿದ್ಯಾ ಇಲ್ವಾ? ನನ್ ಬಂದಿದ್ದೆಲ್ಲ ಅವಳಿಗೆ ತಗೊಂಡು ಹಾಕ್ತಿರ್ಬೇಕಾದ್ರೆ ಪೇ ವಿಚಾರ ಯಾಕೆ ಬರ್ತಿದೆ? ಏನಪ್ಪ ನೀನು ಲಾಸ್ಟ್ ಬರ್ತ್ಡೇಗ ಆಕೆ ಕೊಟ್ಟಿದ್ಯಾ? ಲಾಸ್ಟ್ ಬರ್ತ್ಡೇ IFB ವಾಷಿಂಗ್ ಮಿಷಿನ್ ತಗೊಂಡ್ಬಿಟ್ಟಿದ್ಯಾ? ಯಾರಿಗೋಸ್ಕರ ಕಣ? ನಿನ್ ಬಟ್ಟೆ ಒಗೆಯೋದಕ್ಕೋಸ್ಕರ ಅವ್ರಿಗೆ ವಾಷಿಂಗ್ ಮಿಷಿನ್ ಬರ್ತ್ಡೇ ಕೊಡ್ತೀಯ ನೀನು? ಅದಕ್ಕೆ ನಿನ್ ಬರ್ತ್ಡೇಗೆ ಏನ್ ಕೊಟ್ಟಿದ್ಯಾ? ಐ ಥಿಂಕ್ ವಾಟರ್ ಫಿಲ್ಟರ್. ಅಪ್ಪಿ ನಿನಗೆ ಮನುಷ್ಯತ್ವ ಇದೆಯೇನೋ? ಬರ್ತ್ಡೇಗೆ ಆಕೆಗೆ ಸಂಪೂರ್ಣ ಪರ್ಸನಲ್ ಕೊಡ್ಬೇಕಪ್ಪ. ನಿನ್ ಮನೆ ನಿನ್ ಮಲ್ಟಿಪಲ್ ಬೆನಿಫಿಟ್ಸ್ ಮಾಡ್ತಾ ಇದೆಯಾ ನಿನ್ ಮನೆಗೆ? ಮನೆಗೆನಾದ್ರೂ ಬಂದ್ರೆ ಅವಳಿಗೂ ಖುಷಿನೇ ಅಲ್ವಾ? ಸೊ ಅಯ್ಯೋ, ಸೆಲ್ಫ್ ಸೆಂಟರ್ಡ್ ನೀನು. ಇನ್ನೊಬ್ಬರ ಫೀಲಿಂಗ್ಸ್ ಬಗ್ಗೆ ಸಂವೇದನೆ ಇದೆಯಪ್ಪ ನಿನ್ಗೆ? ಸರ್, ಸಂವೇದನೆ ಇಲ್ಲದ್ರೆ ಲವ್ ಮ್ಯಾರೇಜ್ ಆಗ್ತಿದೆ ಅಷ್ಟಕ್ಕೂ ಎಲ್ಲ ಅವಳದೆ ಅಂತ ಹೇಳಿ ಕೊಡೋದಕ್ಕೆ ನೀನ್ಯಾರು? ಅವಳ ದುಡ್ಡನ್ನು ಅವಳ ಹತ್ರ ಕೇಳಿಕೊಟ್ಟಿದ್ದೀನೋ? ಇದಲ್ಲಪ್ಪ ನೀನು ಸಂಪಾದನೆ ಮಾಡೋದ್ರಲ್ಲಿ ಶಿವಪುರಾಣ ಗೊತ್ತೇನೋ? ಶಿವನ ನಂಬ್ತೀಯ ನೀನು? ಶಿವ ಏನ್ ಹೇಳ್ತಾನೆ ಗೊತ್ತಾ? ಪ್ರೀತಿ ಬೇರೆ, ವ್ಯವಹಾರ ಬೇರೆ, ಕರ್ಮ ಬೇರೆ. ಕರ್ಮ ಶ್ರೇಷ್ಠ, ಕರ್ಮಕ್ಕೋಸ್ಕರ ನಾವು ಬದುಕಬೇಕು, ಕರ್ಮಕ್ಕೋಸ್ಕರ ನಿನ್ ಕಾರ್ ತಗೋಬೇಕು. ನಿನ್ ಕಾರ್ ತಗೊಂಡಿದ್ಯಲ್ಲ, ನಿನ್ ಆಫೀಸ್ ಹೇಳಿದ್ಯಾ ನಿನ್ ಕಾರ್ ತಗೊಳಕ್ಕೆ? ಇಲ್ಲ, ಮನೆಗೆ ಫ್ಯಾಮಿಲಿಗೆ. ಮತ್ತೆ ಆಫೀಸ್ ಹೇಳಿದ್ರೆ ಮಾತ್ರ ಅದು ನೀಡ್, ಮನೆಗೂ ಅಷ್ಟೇ. ಆಕೆ ಹೇಳಿದಾರೆ ನಿಮ್ ಕಾರ್ ತಗೊಳಕ್ಕೆ ಲೋನ್ ಯಾಕೆ ಮಾಡಿದಪ್ಪ? ಮನೆಗೋಸ್ಕರ? ದಿಸ್ ಇಸ್ ನಾಟ್ ಗುಡ್. ಆಕೆ ಹತ್ರ ಒಂದು ಪರ್ಮಿಷನ್ ಕೇಳಿದೆ ನೀನು? ಪರ್ಮಿಷನ್ ಯಾಕೆ ಮನೆಗೆ ಮಾಡ್ತೀವಿ? ಈಕ್ವಲ್ ಆಫ್, ಬೆಟರ್ ಆಫ್. ಶಿವ ಭಗವಂತ ತಾನು ಅರ್ಧನಾರೇಶ್ವರ ಅಂತ ಹೇಳ್ಕೊಂಡಿರೋದು ಏನಕ್ಕಪ್ಪಿ? ಸರ್, ನನ್ ಹಂಗ ಬದುಕ್ತಿರೋರು ಇವರೆಲ್ಲ. ಸೊ ಐ ಟೇಕ್ ಡಿಸಿಷನ್ಸ್. ಹಂಗ? ಎಷ್ಟು ದುರಹಂಕಾರ ಬಂತು ನಿನ್ಗೆ. ದಿಸ್ ಇಸ್ ನಾಟ್ ಗುಡ್. ಅರ್ಧನಾರೀಶ್ವರ ಅಂದ್ರೆ ಏನು? ವಾಟ್ ಇಸ್ ದಿಸ್ ಕಾನ್ಸೆಪ್ಟ್? ಅರ್ಥ ಮಾಡ್ಕೊಳ್ಳಿ. ನೀವು ಮೂಢನಂಬಿಕೆಯಿಂದ ದೇವರನ್ನ ನಂಬಬೇಡಿ. ಏನ್ ಗೊತ್ತಾ, ಶಿವಪುರಾಣ ಹೇಳುತ್ತೆ, ಒಬ್ಬ ವ್ಯಕ್ತಿ ತನ್ನ ಸಂಪಾದನೆಯ 1/5 ಪತ್ನಿಗೆ, 1/5 ಅಂದ್ರೆ 1/10 ತಾಯಿಗೆ, 1/10 ತಂದೆಗೆ, ಇನ್ನು ಮಿಕ್ಕಿದ 1/5 ಮಕ್ಕಳೆಲ್ಲರೂ ಹಂಚ್ಕೋಬೇಕು, ಮಿಕ್ಕಿದನ್ನ ಸಂಸಾರಕ್ಕೆ ಕೊಡಬೇಕು, ನೀನೊಂದು 1/5 ತಗೋಬೇಕು. ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ? ನೀನ್ 1/5 ಕೊಟ್ಟಿದ್ಯಾ ನಾವು ಹುಡುಗಿಗೆ?
ಐದು ಭಾಗ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಅಯ್ಯೋ ಎಷ್ಟು ತಪ್ಪು ಮಾತಾಡ್ತಿದ್ಯೋ. ಕಾರ್ ತಗೊಂಡ್ರು ನಿಂದ ಡಿಸಿಷನ್, ಮನೆಗೆ ವಾಷಿಂಗ್ ಮಿಷಿನ್ ತಂದ್ರು ಅವ್ರಿಗೆ ಬರ್ತ್ಡೇ ಕವರ್ ಅಪ್ ಮಾಡ್ಬಿಡ್ತಾ ಇದೀಯಾ, ಟಿವಿ ತಂದ್ರು ಬರ್ತ್ಡೇ ಕವರ್ ಮಾಡ್ತಾ ಇದೀಯಾ, ವಾಟರ್ ಫಿಲ್ಟರ್ ತಂದ್ರು ಬರ್ತ್ಡೇ ಕವರ್ ಮಾಡ್ತಾ ಇದೀಯಾ. ಆ ಹುಡುಗಿಗೆ ಬೆಟ್ಟದಷ್ಟು ಪ್ರೀತಿ ನಿನ್ ಮೇಲೆ. ನಿನ್ ಬರ್ತ್ಡೇಗೆ ಏನಾದ್ರೂ ಒಂದು ಗಿಫ್ಟ್ ತಗೋಬೇಕು ಅಂದ್ರು ಅವ್ರಿಗೆ ನಿನ್ನ ಪಾಕೆಟ್ ಅಲ್ಲೇ ಕೇಳುವಂತ ಪರಿಸ್ಥಿತಿ. ಇದು ಯಾರಿಗೆ ಹೋಗ್ಬೇಕು ಈ ದುಃಖ? ಹೆಣ್ಣಿಗೆ ಈ ರೀತಿ ಬದುಕೋದು ಬದುಕೇನೋ ನೋಡು. ದಿಸ್ ಇಸ್ ನಾಟ್ ಗುಡ್ ಪ್ರಭಾಕರ. ಆಕ್ಚುಲಿ ನೀ ಇನ್ ಮುಂದೆ ಆಲೋಚನೆ ಮಾಡಪ್ಪ. ನೀನು ನಿನ್ನ ಸಂಬಳ ಎಷ್ಟಪ್ಪ ನಿನ್ಗೆ ಗೊತ್ತಿಲ್ಲ ಅವ್ರೆ. ಅಮ್ಮಿ ನಿನ್ಗೆ ಅವನಿಂದ ಹಣ ಬೇಕಾ? ಬೇಡ ಇಲ್ಲ, ನಿನ್ನ ಹೊರ ಮನಸ್ಸು ಬೇಡ ಅನ್ನತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ತನ್ನ ಪತಿಗೆ ಹಣ ಕೊಡ್ಲು ಅವ್ರ ಹತ್ರನೇ ಕೈ ಚಾಚಬೇಕಾ? ನಿನ್ನ ತಾಯಿಗೆ ಸ್ವಲ್ಪ ತಿಂಗಳು ತಿಂಗಳು ಕೊಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ ನಿನ್ನ ಸಾಕಿರೋ ತಾಯಿಗೆ. ಈ ಹುಡುಗನ್ ತನ್ನ ಹಣದಲ್ಲಿ ತಂದೆಗೆ ಹೆಲ್ಪ್ ಮಾಡ್ತಾ ಇದೆ. ನೀ ಇವಾಗ ಜಾಬ್ ಹೋದ್ರೆ ನಿನ್ ಒಂದ್ ಲಕ್ಷ ರೂಪಾಯಿ ಸಂಬಳ ಬರಲ್ಲೊಮ್ಮೆ, ಆದ್ರೆ ನಿಮ್ ತಾಯಿ ಕೊಡ್ಬೇಕು ಅಂದ್ರು ನೀನ್ ಇವನ ಹತ್ರ ಕೈ ಚಾಚ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆಯಲ್ಲೊಮ್ಮೆ. ಇದನ್ನೇ ಅರ್ಥ ಮಾಡ್ಕೋ. ನೀನು ಬೇಡ ಅಂತ ಹೇಳಲೇ ಬೇಡ. ನೀನ್ ಬೇಡ ಅಂತ ಹೇಳ್ತಾ ಇದೀಯಾ ಹಣ, ಆದ್ರೆ ಒಳಗಡೆ ಒಂದು ವೇದನೆ ಕಾಡ್ತಾ ಇದೆ. ನೀನು ಏನ್ ಹೆಲ್ಪ್ಲೆಸ್ ಆಗಿದೆಯಾ? ಇದಕ್ಕೊಂದು ಸಾಲ್ವೇಶನ್ ಮಾಡೋಣ. ನೀನು ಪ್ರತಿ ತಿಂಗಳು ನಿನ್ನ ಸ್ಯಾಲ್ರಿಗೆ ಐದನೇ ಒಂದು ಭಾಗ ಆಕೆ ಕೊಡ್ಬೇಕಾಗತ್ತಪ್ಪ. ಆಗ ನೋಡು ನಿಮ್ ಮನೆಯಲ್ಲಿ ಸೌಭಾಗ್ಯ, ಆನಂದ, ಐಶ್ವರ್ಯ, ನಿಮ್ ಮನೆಯಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ, ನಗುವಿನ ಆಹ್ಲಾದ ಇರುತ್ತೋ. ಆ ಹುಡುಗಿ ಆ ಹುಡುಗಿ ಅಕೌಂಟ್ ಬಲ್ಲಿ ತಾನು ಕೊಟ್ಟ ಹಣವನ್ನು ಬಡವರು ಕೊಡ್ತಾಳೋ, ದಾನ ಮಾಡ್ತಾಳೋ, ತನ್ನ ತಂದೆ ತಾಯಿ ಕೊಡ್ತಾಳೋ, ನಿಮ್ಮ ತಾಯಿ ಕೊಡ್ತಾಳೋ, ನಿನ್ನ ಬರ್ತಡೇ ಗಿಫ್ಟ್ ಕೊಡ್ತಾಳೋ, ತನ್ನ ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾಳೋ, ಅವಳಿಷ್ಟ. ಯು ಶುಡ್ ನಾಟ್ ಆಸ್ಕ್ ಅಕೌಂಟ್ಸ್ ಫಾರ್ ದಟ್. ನಿಮ್ ಮನೆ ಖರ್ಚಿಗೆ ಮಿಕ್ಕಿರ ಐದೋ ಒಂದು ಭಾಗ ಇಟ್ಕೋ, ನಿನ್ನ ಖರ್ಚಿಗೆ ನೀನು ಐದನೇ ಒಂದು ಭಾಗ ಇಟ್ಕೋ. ಸುಖವಾಗಿ ಬದುಕಿ. ಸಾಲ ಸೋಲ ಮಾಡಿ ಬ್ಯಾಂಕ್ ಅವ್ರಿಗೆ ಕೊಟ್ಟು ಅವ್ರ ಮಕ್ಕಳಿಗೆ ಬಟ್ಟೆಗಳು, ಅವ್ರ ಪತ್ನಿಯರಿಗೆ ಒಡವೆಗಳು ಕೊಡಿಸ್ತಾ ಇದ್ರಿ ನೀವು. ಇನ್ನು ಮುಂದೆ ಅದನ್ನ ಬಿಡಿ. ಒಂದು ಮನೆ ಕಟ್ಟಕ್ಕೆ ಒಂದು ಕೋಟಿ ಸಾಲ ಮಾಡಿದ್ಯಾ, ಅದಕ್ಕೆ 3 ಕೋಟಿ ನೀನು ಕಟ್ಟೋ ಅಂತ ಇಂಟ್ರೆಸ್ಟ್ ಸೇರಿ ಹೋಗ್ತಾ ಇದೆ. ಪ್ರತಿ ತಿಂಗಳು 1 ಲಕ್ಷ ನೀನು ಇದಕ್ಕೆ ಕಟ್ಟಬೇಕಾಗಿದೆ ಇನ್ಸ್ಟಾಲ್ಮೆಂಟ್. ಆ 1 ಲಕ್ಷದಲ್ಲಿ 50,000 ಅಸಲ್ಗೆ ಹೋಗ್ತಾ ಇದೆ, 50,000 ಬಡ್ಡಿಗೆ ಹೋಗ್ತಾ ಇದೆ. ಇಲ್ಲಿ ಹೆಂಡತಿಗೆ ನೀನು ಐದನೇ ಒಂದು ಭಾಗ ಕೊಡಕ್ಕಾಗ್ತಿಲ್ಲ. ನಿನಗೆ ಬರೋ 2 ಲಕ್ಷ ಸ್ಯಾಲ್ರಿ ಬರುತ್ತೆ, ಅದರಲ್ಲಿ ನೀನು ಸುಮಾರು ಒಂದು 40,000 ನಿನ್ನ ಪತ್ನಿಗೆ ಅಕೌಂಟ್ ಎಲ್ಲ ಹಾಕೋಕ್ಕಾಗಲ್ವೇನು? ನೀನು ಇಷ್ಟು ಸಿಂಪಲ್ ಸಿಲ್ಲಿ ಮಿಸ್ಟೇಕ್ ಇಂದ ಮನೆ ಭಗ್ನ ಆಗ್ತಾ ಇದೆಯಲ್ಲ. ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಪ್ಪ. ನಿನ್ ಪ್ರೀತಿನ ಇವನ್ನ ಯಾವತ್ತು ಅಪನಂಬಿಕೆ ಬೀಳ್ತಿಲ್ಲ ಬಂಗಾರು. ಇವತ್ತಿಗೂ ನಿಮ್ಮಿಬ್ಬರ ಮುಖದಲ್ಲಿ ಆ ಹುಡುಗಿ ನಿನ್ನಿಂದ ದೂರ ಹೋಗುವಂತಹ ದುಃಖದಲ್ಲಿದ್ದಾಳೆ. ನೀನು ಆ ಹುಡುಗಿನ ಬಿಟ್ಟಿರತ್ತಾಗಲ್ಲ, ನಿನಗೆ ಒಂದ್ ದಿವಸ ಬಿಟ್ಟಿರತ್ತಾಗಲ್ಲ, ಅಗತ್ಯನಾ? ಓಕೆ ಬೇಟಾ, ಸಾರಿ ನಿಮ್ ಮನಸ್ಸು ನೋಯಿಸಿದೆ. ಈ ಕಾನ್ಸೆಪ್ಟ್ ಅನ್ನ ಕರ್ನಾಟಕದಲ್ಲಿ ಎಲ್ಲರೂ ಇದನ್ನ ನೋಡಿದವರೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಮನೆ ಸೌಭಾಗ್ಯಮಯವಾಗುತ್ತೆ. ಹೆಣ್ಣನ್ನ ಆಕ್ಸೆಪ್ಟ್ ಮಾಡಬೇಡಿ. ವೇದಿಕ್ ವಿಚಾರಗಳಿಂದ ಹೆಣ್ಣು ನಮ್ಮ ದಾಸಿ ಅಂತ ಅನ್ಕೋಬೇಡಿ. ಕೆಲಸದಲ್ಲಿರೋ ಹೆಣ್ಣುಗಳು ಮನೆ ಕೆಲಸ ಮಾಡುವ ಗಂಡಸರನ್ನ ತಮ್ಮ ದಾಸ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರ ಕರ್ಮಕ್ಕೆ ಬೆಲೆ ಇರಲಿ. ನಾವು ಇಷ್ಟೊತ್ತು ಮಾಡಿದ್ದು ಒಂದು ನಾಟಕ ಅಷ್ಟೇ. ಇದರಲ್ಲಿ ಇದು ತುಂಬಾ ಜನ ದಿನಕ್ಕೆ 3 ಜನಕ್ಕಾದ್ರೂ ಅಹೋರಾತ್ರ ಮುಂಬೈಯಲ್ಲಿ ಬೆಂಗಳೂರಲ್ಲಿ ಈ ಕೆಲಸಗಳು ಮಾಡಿ ಕನ್ವಿನ್ಸ್ ಮಾಡಿ ಮಾಡಿ ಪರ್ಸೆಂಟ್ ಟು ಪರ್ಸೆಂಟ್ ಬೆನಿಫಿಟ್ ಆಗ್ತಾ ಇತ್ತು. ಮೂರ್ಖನ ಮಾತುಗಳು ಪುಸ್ತಕದ ಮುಖಾಂತರ ಬರೀ 1,000 ಜನಕ್ಕೆ ಉಪಯೋಗ ಆಗ್ತಿತ್ತು. ಆದರೆ ಈ ಒಂದು ವಿಡಿಯೋ ನೋಡಿದವರು ನೀವು ದಯವಿಟ್ಟು ಪರಿವರ್ತನೆ ಆಗ್ತದೆ. ಇದರಿಂದ ನಿಮ್ಮ ಜೀವನಗಳು ಅಭಿವೃದ್ಧಿಯಾಗುತ್ತೆ. ಈ ನಾಟಕದಲ್ಲಿ ಇನ್ಸ್ಟೆಂಟ್ ಆಗಿ ನಾವು ಮಾಡಿದ್ದು ಯಾವುದೇ ಹೋಮ್ವರ್ಕ್ ಇಲ್ಲ. ಭಾಗಿಯಾದವರು ತುಂಬಾ ಒಳ್ಳೆಯ ನಾಟಕಕಾರ ಪ್ರಭಾಕರ ಮತ್ತೆ ವಾಗ್ದೇವಿ. ದೇ ಆರ್ ಸಚ್ ಎ ಗುಡ್ ಕಪಲ್ ಮೀನ್ಸ್ ಇನ್ ದಿಸ್ ಡ್ರಾಮಾ, ಬಟ್ ದೇ ಆರ್ ಕೋ ಆರ್ಟಿಸ್ಟ್ಸ್. ಅವರು ಬಂದಾಗ ಮನಸ್ಸಿಂದ ಅವರು ನಾವು ಮಾಡ್ತೀವಿ ಸರ್, ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಸಿಗಲಿ ಅಂತ ಹೇಳಿದ್ರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಹೋರಾತ್ರ.